ನಿಮ್ಗೆ ಟ್ರೈಲರ್ ನೋಡಿದಾಗ ನನಗೆ ತುಂಬ ಜನ ಏನಿದು ಈ ಥರ ಎಲ್ಲ ಹೆಣ್ಮಕ್ಳ ಬಗ್ಗೆ ಎಲ್ಲ ಇದೆ ಅಂತ, ಬಟ್ ನಿಮ್ಮ ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ. ಸೊ ನಿಮಗೆ ಆ್ಯಕ್ಚುಲಿ ಸಿನಿಮಾ ಟೈಟ್ಲು ಬಂದು ಕೌಶಲ್ಯ ಸುಪ್ರಜಾ ರಾಮ, ಅಂದರೆ ಕೌಶಲ್ಯನ ಸುಪುತ್ರ ಅಂತ, ಕೌಶಲ್ಯನ ಒಳ್ಳೆ ಮಗ ರಾಮ ಅಂತ. ಸೊ ಬಟ್ ನಿಮಗೆ ಟ್ರೈಲರಲ್ಲಿ ಹೇಳ್ತೀನಿ ನಾನು ಸಿದ್ದೇಗೌಡರ ಮಗ ಅಂತ. ಸೊ ನಿಮ್ಗೆ ಅಲ್ಲೇ ನನ್ನದು ಇಂಟಿದೆ, ಸಿದ್ದೇಗೌಡ ಮಗ, ಕೌಶಲ್ಯನ ಮಗ. ಸೊ ಅದು ಆ ಚೇಂಜ್ ಓವರೇ ಸಿನಿಮಾ. ಸೊ ನಿಮ್ಗೆ ಸಿನಿಮಾ ನೋಡಿದಾಗ ಎಲ್ಲ ಕನ್ವಿನ್ಸ್ ಆಗುತ್ತೆ. ಒಂದು ಇದು ಒಂದು ಅಪರೂಪದ ಕತೆ, ಅಂದರೆ ಈ ಥರ ನಿಮಗೆ ಒಂದು ಕಂಪ್ಲೀಟ್ ಫ್ಯಾಮಿಲಿ ಸಿನಿಮಾ ಅಷ್ಟು ಒಳ್ಳೆ ವಿಷಯಗಳು ಹೇಳ್ತಿರೋದು. ಸೊ ಹೆಣ್ಣುಮಕ್ಕಳು ಎಲ್ಲ ಅವ್ರವ್ರಿಗ, ಅಂದರೆ ಹುಡುಗರು ಯಾರ್ಯಾರು ಅವ್ರಿಗಿದ್ದಾರೆ ಲೈಫಲ್ಲಿ, ಲೈಕ್ ಗಂಡ ಆಗ್ಬೋದು, ತಮ್ಮ ಆಗ್ಬೋದು, ಅಣ್ಣ ಆಗ್ಬೋದು, ಅಪ್ಪ ಆಗ್ಬೋದು, ಅವ್ರನ್ನೆಲ್ಲ ಕರ್ಕೊಂಬಂದು ನಿಮ್ಮ ಸಿನಿಮಾ ತೋರಿಸಿದ್ರೆ ಖಂಡಿತವಾಗ್ಲೂ ಅವ್ರ ಲೈಫಲ್ಲಿ ತುಂಬ ಒಂದು ದೊಡ್ಡ ರೀತಿ ಬದಲಾವಣೆ ಆಗುತ್ತೆ ಸಿನಿಮಾ ಮುಖಾಂತರ. ಯಾಕಂದರೆ ನಾವು ಆಲ್ರೆಡಿ ಸಿನಿಮಾಗಳನ್ನ ಆಲ್ರೆಡಿ ಶೋ ಪ್ರೀಮಿಯರ್ ಶೋಗಳನ್ನ ನೋಡಿದ್ದೀನಿ, ಅಲ್ಲಿ ರೆಸ್ಪಾನ್ಸು, ಅವ್ರು ಹೆಂಗೆ ಫೀಲ್ ಮಾಡ್ತಿದ್ದಾರೆ ಜನ. ಸೊ ತುಂಬ ಖುಷಿ ಪಡ್ತಾ ಇದ್ದಾರೆ, ತುಂಬ ಜನ ನನ್ನ ಬಂದು ಹೇಳಿದ್ದಾರೆ ಇಲ್ಲ ನಮ್ಮ ನಾವು ಲೈಫಲ್ಲಿ ಈ ಥರ ಎಲ್ಲ ನಾವು ಮಾಡ್ತಾಯಿದ್ದೀವಿ, ನಾವು ಮಾಡಬಾರ್ದು ಅದನ್ನು ಅನ್ನೋದು. ಆ ಥರ ಒಂದು ಸೊಸೈಟಿಲಿ ತುಂಬ ಒಂದು ಒಳ್ಳೆ ಮೆಸೇಜ್ ಕೊಡೋಂಥ ಚಿತ್ರ. ಸೊ ಈ ಥರದ ಕಥೆಗಳು ಸಿಗುತ್ತೆ ಅಪರೂಪ, ಈ ಥರ ವಿಷಯಗಳು ಹೇಳೋದು ಅಪರೂಪ. ಆ ಥರದೊಂದು ಕತೆ ಶಶಾಂಕ್ ಸರ್ ತಂದುಕೊಟ್ರು, ಹಂಗಾಗಿ ನಾನು ಅದನ್ನು ಹೇಳಿದ್ದು. ನಾನು ಕೇಳಿರೋ ನನ್ನ ಕೆರಿಯರಲ್ಲಿ ದಿ ಬೆಸ್ಟ್ ಕತೆ ಈ ಸಿನಿಮಾ ಅಂತ. ಆ್ಯಂಡ್ ಆಫ್ಟರ್ ದ ಪ್ರೀಮಿಯರ್ ಶೋ ಎಲ್ಲ ಮುಗಿದ ಮೇಲೆ ತುಂಬ ಜನ ಹೇಳಿದ್ರು ಇದು ನಿಮ್ಮ ಕೆರಿಯರಲ್ಲಿ ಬೆಸ್ಟ್ ಫಿಲಮ್ ಅಂತ. ಸೊ ಆ್ಯಸ್ ಅ ಆ್ಯಕ್ಟರ್ ನನಗೆ ಖುಷಿಯಾಗುತ್ತೆ, ಓಕೆ ಲವ್ ಮಾಕ್ಟೆಲ್ ಒನ್ ಟೂ ಆದಮೇಲೆ ಒನ್ ಬೆಸ್ಟ್ ಫಿಲಮ್ ಅಂತ ಹೇಳ್ತಾ ಇದ್ದಾರೆ ಇದು ನನ್ನ ಕೆರಿಯರಲ್ಲೇ, ಅಂದರೆ ಮೇ ಬಿ ಅದಕ್ಕಿಂತ ಬೆಟರ್ ಅಂತ ಕೆಲವರು ಅಂತ ಅನ್ನಿಸ್ತಾ ಇದೆ ಅಂತ. ಆ್ಯಸ್ ಅ ಡೈರೆಕ್ಟ್ರು ನನಗೆ ಹೌದಾ, ನನ್ನ ಲವ್ ಮಾಕ್ಟೆಲ್ಗಿಂತ ಚೆನ್ನಾಗಿ ಮಾಡ್ಬಿಟ್ರೆ ಶಶಾಂಕ್ ಸರ್ ಅನ್ನೋದೊಂದು ಇದೆ. ಇಟ್ಸ್ ಗುಡ್ ನನ್ನ ಸಿನಿಮಾನಲ್ಲ ಎಂಡ್ ಆಫ್ ದ ಡೇ. ಅಂದರೆ ಈ ಥರ ಪಾತ್ರಗಳು ಸಿಗುತ್ತೆ ಅಪರೂಪ. ಸೊ ಸಿಕ್ಕಿದಾಗ ಅದನ್ನು ಯೂಸ್ ಮಾಡಿಕೊಂಡು ಆ್ಯಕ್ಟ್ ಮಾಡಿದ್ದೀವಿ ಅಂದ ಖುಷಿ ಆಯ್ತು ನನಗೇ. ಸ್ಕ್ರೀನಲ್ಲಿ ನೋಡಿದಾಗ ಓಕೆ ಚೆನ್ನಾಗಿದೆ, ಚೆನ್ನಾಗಿ ಅನಿಸ್ತು, ಒಂದು ಬೇರೆ ಥರ ಅನಿಸ್ತು. ಅಂದರೆ ಇಷ್ಟು ದಿನ ನನ್ನನ್ನು ಆ ರೀತಿ ನೋಡಿರಲ್ಲ ಯಾರೂ. ಸೊ ತುಂಬ ಇನ್ನೊಂದು ಅಪ್ರಿಷಿಯೇಷನ್ ಬಂದಿದ್ದು, ಈ ತುಂಬ ಚೆನ್ನಾಗಿ ಸೂಟ್ ಆಯಿತು ಇದು ನಿಮಗೆ, ಹಿಂಗೆ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ, ಚೆನ್ನಾಗಿ ಮಾಡಿದ್ದೀರಾ ಅಂತ ತುಂಬ ಅಪ್ರಿಷಿಯೇಷನ್ ಬಂತು. ಸೊ ಅದಕ್ಕೆ ತುಂಬ ಖುಷಿ.